ಈಗಿದ್ದನ್ನೆಲ್ಲ ಬಿಡು. ನಾನು ಈ ವಿಷಯನ ಸಿದ್ಧಾರ್ಥ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ. ಫ್ರೆಂಡ್ಸ್ ಆಗಿರೋ ನೀವು ಗಂಡ ಹೆಂಡತಿಯಾಗಿ ಸಂಸಾರ ಮಾಡೋವರೆಗೂ ನಾನು ಬಿಡಲ್ಲ. ಟೇಸ್ಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಪ್ಲೀಸ್ ಡೋಂಟ್ ಮೈಂಡ್. ಕಾವ್ಯ, ನಾನೇ ಕುಡಿಸ್ಲಾ? ಸೇರಿ ಕಣ್ಣೆರಡು ಕನಸ ಮೀರಿ ಹೊಸದೊಂದು ಭಾವಗೀತೆ ಹಾಡಿತು. ಹೆಸರೇನು ಇಡಬೇಕೋ ಬೆರೆತಿರುವ ಜೋಡಿಗೆ, ಹೆಸರೇಕೆ ಇಡಬೇಕೋ ಪರಶಿವನ ಮೋಡಿಗೆ. ವೇದ ವೇದ ವೇದ, ಏನು ನೀನೇನ್ ಅನ್ಕೊಂಡಿದ್ಯಾ? ಹೀಗ್ ಟೈಮ್ ಪಾಸ್ ಮಾಡ್ಕೊಂಡಿದ್ರೆ ಹೇಗೆ? ನಿನ್ ಗೆಸ್ ಸರಿ ಹೇಳಿ, ಇಷ್ಟೊಂದ್ ಕೆಲ್ಸ ಇದೆ, ನೀನ್ ನೋಡಿದ್ರೆ ಆರಾಮಾಗ್ ನಿಂತಿದ್ಯಾ? ನೀನ್ ಹೇಳ್ದಂಗೆ ಸಿದ್ಧಾರ್ಥ್ ಬಂದಾಯ್ತಲ್ಲ, ಇನ್ ಯಾರ ಪರ್ಮಿಷನ್ಗೋಸ್ಕರ ವೇಟ್ ಮಾಡ್ತಿದ್ಯಾ? ನಿನಗ್ ಮನುಷ್ಯತ್ವ ಅನ್ನದೇ ಇಲ್ವಾ? ಪಾಪ ಕಾವ್ಯನ್ಗೆ ಕಾಲ್ಗೆ ಏಟಾಗಿದೆ, ಅವಳು ನೋವಲ್ಲಿದ್ದಾಳೆ, ಸಿದ್ಧಾರ್ಥ್ ಟೆನ್ಷನ್ ಅಲ್ಲಿದ್ದಾನೆ. ಈ ಟೈಮ್ನಲ್ಲೂ ಹೋಗಿ ಕೇಳು ಅಂತಿದ್ಯಲ್ಲ. ಇದೊಳ್ಳೆ ಚೆನ್ನಾಗಾಯ್ತಲ್ಲ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಯಾರಾದ್ರೂ ಬರೆ ಹಾಕ್ತಾರಾ? ಅವಳಿಗೆ ತಾನೇ ಜ್ವರ ಬಂದಿರೋದು ಸಿದ್ಧಾರ್ಥಿಗಲ್ವಲ್ಲ. ನೀನ್ ದುಡ್ಡು ಕೇಳ್ಬೇಕಾಗಿರೋದು ಸಿದ್ಧಾರ್ಥ ಹತ್ರ, ಹೋಗ್ ಕೇಳು. ಬೇಜಾರ್ ಬೇರೆ, ವ್ಯವಹಾರನೇ ಬೇರೆ. ವೇದ, ನಾನು ಇಷ್ಟು ದಿನ ಕಾದಿದ್ದೆ ಹೆಚ್ಚು, ಇನ್ನು ಕಾಯೋ ತಾಳ್ಮೆ ನನಗಿಲ್ಲ. ಒಳ್ಳೆತನ, ಈ ತಾಳ್ಮೆ, ಇದ್ಯಾವುದು ಕೈಲಾಶಿಗಿಲ್ಲ. ರೀಸನ್ಸ್ ಎಲ್ಲ ನಿನ್ ಮಕ್ಳ ಮುಂದೆ ಹೇಳ್ಕೋ, ನನ್ ಮುಂದೆ ಅಲ್ಲ. ಮೊದ್ಲು ಹೋಗಿ ದುಡ್ಡು ಕೇಳು. ಕೈಲಾಶ್ ಪ್ಲೀಸ್, ಪರಿಸ್ಥಿತಿನ ಅರ್ಥ ಮಾಡ್ಕೋ. ವೇದ ಅವ್ರೆ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಒಳಗ್ ಬರ್ಬಹುದಾ? ಶಿವ ಪೂಜೆಯಲ್ಲಿ ಕರಡಿ ಬಂದಂಗ್ ಬಂದ್ಲಿ ಅವಳು. ಏನ್ ಪ್ರೇಮ? ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಪ್ರೇಮ, ಆಮೇಲೆ ಮಾತಾಡ್ಬೋದಲ್ವಾ? ಇಲ್ಲ ವೇದ ಅವರೇ, ತುಂಬಾ ಅರ್ಜೆಂಟ್ ವಿಷಯ, ಅದನ್ನ ಈಗಲೇ ಮಾತಾಡ್ಬೇಕು. ಇದು ನಿಮ್ಮೊಬ್ಬರಿಗಷ್ಟೇ ಅಲ್ಲ, ನಿಮ್ಮಿಬ್ಬರಿಗೂ ಗೊತ್ತಾಗಬೇಕಾಗಿರೋ ಮುಖ್ಯವಾದ ವಿಷಯ. ಇಬ್ರಿಗೂ ಗೊತ್ತಾಗುವಂತ ವಿಷಯನ? ಏನದು? ಅದು ಕಾವ್ಯ ಮತ್ತೆ ಸಿದ್ಧಾರ್ಥ ಬಗ್ಗೆ. ವಿಷಯ ಏನೇ ಇರಲಿ, ಆದ್ರೆ ಈ ಕೈಲಾಶ್ ಮುಂದೆ ಬೇಡ ಅನ್ಸುತ್ತೆ. ಹೇಳಿ ಪ್ರೇಮ ಅವರೇ. ನಾವ್ ಅನ್ಕೊಂಡಿರೋ ಹಾಗೆ ಅಳಿಯಂದ್ರು ಮತ್ತೆ ಕಾವ್ಯ ಪ್ರೇಮ, ನೀನ್ ಇಲ್ಲಿದ್ದೀಯ? ಮನೆಯೆಲ್ಲ ಹುಡ್ಕಾಡ್ಬಿಟ್ಟಲ್ಲ. ಟೈಮ್ ಆಗ್ತಿದೆ ಪ್ರೇಮೋ, ಹೊರಡೋಣ ಬಾ, ಬಿಗ್ರೆ ನಾವಿನ್ನ ಹೋಗಿ ಬರ್ತೀವಿ. ಅಯ್ಯೋ, ಯಾಕೆ ಇಷ್ಟೊಂದು ಅರ್ಜೆಂಟು? ಇವತ್ತಿದ್ದುಬಿಟ್ಟು ನಾಳೆ ಹೋಗ್ಬೋದಲ್ವಾ? ಅಯ್ಯೋ ಇಲ್ಲ ಬಿಗ್ರೆ, ಇಷ್ಟು ದಿವಸ ಗೋವಾದಲ್ಲೇ ಇದ್ವಲ್ಲ, ಮನೆ ಬಿಟ್ಟು ತುಂಬ ದಿವಸ ಆಗಿದೆ. ಮತ್ತಿಂದ ಯಾವಾಗ್ಲಾದ್ರೂ ಖಂಡಿತ ಬರ್ತೀವಿ. ಹಾ ಪ್ರೇಮ ಅವರೇ, ನೀವೇನೋ ಮುಖ್ಯವಾದ ವಿಷಯ ಅಂತಿದ್ರಲ್ಲ. ಅದೇ ನಾನು. ಅಯ್ಯೋ ಅದ ಬಿಗ್ರೆ, ಅದು
ಕಾವಿನ ಅಳಿಯಂದ್ರನ್ನ ಒಂದ್ ಎರಡು ದಿವಸದ ಮಟ್ಟಿಗೆ ನಮ್ಮ ಮನೆ ಕರೆಯೋಣ ಅಂತ ಅನ್ಕೊಂಡಿದ್ಲು, ಅದನ್ನ ಹೇಳೋದಕ್ ಮರ್ತಿದ್ವ ಅಷ್ಟೇ. ಅಷ್ಟೇನಾ? ಧಾರಾಳವಾಗಿ ಕರ್ಕೊಂಡೋಗಿ. ಬರೀ ಇವ್ರ ಮಾತ್ರನಾ ಅಥವಾ ಅಂಜಲಿ, ಸುಶಾಂತ್ ಅವ್ರನ್ನ ಬಿಡೋಕಾಗತ್ತ? ಅವರು ಅಳಿಯಂದ್ರ ಮಗಳು ತಾನೆ, ಅವರನ್ನು ಕರಿಬೇಕು ಅಂತಾನೆ ಅನ್ಕೊಂಡಿದ್ಲು ಅಲ್ವಾ? ಈಗಷ್ಟೇ ಗೋವಾದಿಂದ ಬಂದಿದ್ದಾರೆ. ಇಲ್ಲಿ ತುಂಬಾ ಕೆಲಸಗಳು ಬಾಕಿ ಉಳ್ಕೊಂಡಿದೆ, ಎಲ್ಲ ಮುಗಿಲಿ, ಆಮೇಲೆ ಬೇಕಾದ್ರೆ ನಾನೇ ಕಳಿಸ್ತೀನಿ. ಖಂಡಿತ ಆಗ್ಬೋದು ಬಿಗ್ರೆ, ನೀವು ಹೇಳಿದ್ಮೇಲೆ ಮುಗಿದೋಯ್ತು. ನಮ್ಮ ಪ್ರೇಮಗೆ ಮಗಳ ಮೇಲೆ ಸ್ವಲ್ಪ ಅಕ್ಕರೆ ಜಾಸ್ತಿ ಅಲ್ವಾ, ಅದಕ್ಕೆ ಈಗಲೇ ಕರ್ಕೊಂಡು ಹೊರಡೋಣ ಅಂತ ಅನ್ಕೊಂಡ್ಬಿಟ್ಲು. ನಾವೇನು ಬರ್ತೀವಿ, ಬಾ ಪ್ರೇಮ, ಬರ್ತೀವಿ ಬಾ ಪ್ರೇಮ. ಈ ವಿಷಯ ಮಾತಾಡುವಾಗೆಲ್ಲ ಎಷ್ಟೆಲ್ಲ ಡಿಸ್ಟರ್ಬೆನ್ಸ್ ಅಲ್ವಾ ವೇದ. ಹೋಗ್ಲಿ, ಒಳ್ಳೆ ಕೆಲಸಕ್ಕೆ ವಿಘ್ನಗಳು ಜಾಸ್ತಿ ಅಂತೆ. ಏನ್ ಮಾಡ್ತೀಯೋ ಬಿಡ್ತೀಯೋ ನನಗ್ ಗೊತ್ತಿಲ್ಲ. ಇವತ್ ಸಂಜೆ 6 ಗಂಟೆ ಒಳಗೆ ನನಗ್ ಸೇರ್ಬೇಕಾಗಿರೋ ದುಡ್ಡು ನನಗ್ ಸೇರ್ಲೇಬೇಕು, ಇಲ್ಲ ಅಂದ್ರೆ ಹೆಚ್ಚೇನಾಗಲ್ಲ, ಮನೆಯಲ್ಲಿ ರಣರಂಗ ಆಗತ್ತಷ್ಟೇ. ನಿನಗೆ ತಲೆಗಿಲೆ ಕಟ್ಟಿದ್ಯೋ ಹಾಗೆ ಮಾಡ್ಬೇಡ ಅಂತಂದೇ ಮಾಡ್ತೀಯಲ್ಲ, ಯಾಕೆ ಇಷ್ಟ ಹಠ ನಿಂಗೆ? ಹೌದು ರೀ, ನಂದು ಹಠನೇ, ನನ್ ಮಗಳ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಹಠ. ನಿಮ್ಮನ್ನೆಲ್ಲ ನಂಬ್ಕೊಂಡ್ರೆ ಅವಳ ಜೀವನ ಬೀದಿಗೆ ಬಂದ್ಬಿಡುತ್ತೆ. ಅದಕ್ಕೆ ಬೀಗರ್ ವಿಷಯನೆಲ್ಲ ತಿಳಿಸಿ ಎಲ್ಲನೂ ಸರಿ ಮಾಡೋಣ ಅಂತ ಅವ್ರ ರೂಮಿಗೆ ಹೋಗಿದ್ದೆ. ಏನೇನೇನ್ ಮಾತಿನ ಅರ್ಥ? ನನ್ ಮಗಳ ಬಗ್ಗೆ ನನಗೆ ಪ್ರೀತಿ ಇಲ್ವಾ, ಕಾಳಜಿ ಇಲ್ವಾ? ನಾನು ಅವಳಗಪ್ಪ ಕಣೆ, ಅವಳ ಜೀವನ ಹಾಳಾಗೋಕೆ ನಾನ್ ಬಿಟ್ಬಿಡ್ತೀನ. ಮತ್ತಾಕಪ್ಪ ಮೀನಾ ಮೇಷ ಎಣಿಸ್ತಿದ್ರ ಇನ್ನು? ಈಗ ಆಗಿರುತ್ತೆ ಸಾಲ್ದ, ನನ್ ಮಗಳು ಸುಖದ ಸುಪ್ಪತ್ತಿಗೆ ಎಲ್ಲ ತೇಲಾಡ್ತಿದ್ದಾಳೆ, ಗಂಡನ ಪ್ರೀತಿ ಮಡದಿ ಆಗಿ ಜೀವನ ನಡೆಸ್ತಿದ್ದಾಳೆ ಅಂತ ನಾನ್ ಅಂದ್ಕೊಂಡಿದ್ದೆ. ಈಗ ಅವಳ ಜೀವನ ಬೀದಿಗೆ ಬಂದ್ ನಿಂತಿದ್ಯಲ್ರಿ, ಎಷ್ಟು ಸಹಿಸ್ಕೋಬೇಕ್ರಿ? ಇನ್ನು ಎಷ್ಟು ಸಹಿಸ್ಕೋಬೇಕು ನಾನು? ಆಗಲ್ಲಪ್ಪ, ಇನ್ನು ನನ್ ಕೈ ಸಹಿಸೋಕ್ ಆಗಲ್ಲ. ಅದಕ್ಕೆ ಈ ವಿಷಯ ಬೀಗರು ಗೊತ್ತಾಗ್ಬೇಕು, ಅವರೇ ಇದಕ್ಕೊಂದು ಪರಿಹಾರ ಕೊಡ್ಬೇಕು. ಏನ್ ಪರಿಹಾರ ಕೊಡ್ತಾರೆ ನಿನ್ ತಲೆ? ಈ ವಿಷಯನ ಬೀಗರಿಗೆ ಹೇಳಿದ್ರೆ ಸಮಸ್ಯೆ ಬಗೆಹರಿಯಲ್ವೇ, ಇನ್ನು ದೊಡ್ಡದಾಗುತ್ತೆ. ನಮಗೂ ಈಗಷ್ಟೇ ಅಲ್ವೇನ ವಿಷಯ ಗೊತ್ತಾಗಿರೋದು, ಮೊದಲು ಅಳಿಯಂದ್ರನ್ನ ಕೂರಿಸ್ಕೊಂಡು ಸಮಾಧಾನವಾಗಿ ಮಾತಾಡೋಣ. ಇದು ನನ್ನ ಮಗಳ ಜೀವನ ಕಡೆ, ಈಗ ಅವಳ ಜೀವನ ಮುಳ್ಳಿನ ಮೇಲೆ ಬಿದ್ದಿರೋ ಬಟ್ಟೆ ತರ. ಆ ಬಟ್ಟೆನ ನಿಧಾನವಾಗಿ ಬಿಡಿಸ್ಕೋಬೇಕು, ಇಲ್ಲಾಂದ್ರೆ ಹರಿದೋಗುತ್ತೆ. ನಮ್ಮ ಮಗಳ ಜೀವನನ ನಾವು ಸರಿ ಮಾಡೋದ್ರ ಕಡೆ ಗಮನ ಹರಿಸ್ಬೇಕು. ಇಷ್ಟು ದಿನ ಅಳಿಯಂದ್ರು ಅಳಿಯಂದ್ರು ಅಂತ ನಂಬ್ಕೊಂಡಿದ್ದಕ್ಕೆ ಇವತ್ತು ನನ್ನ ಮಗಳ ಪರಿಸ್ಥಿತಿ ಇಲ್ಲಿ ಬಂದು ನಿಂತಿರೋದು. ಆಗಲ್ಲಪ್ಪ, ನಿಮ್ಮನ್ನೆಲ್ಲ ನಂಬ್ಕೊಂಡು ಕೂತ್ಕೊಂಡ್ರೆ ಯಾವ್ದು ಆಗಲ್ಲ. ನೀವು ಒಂದ್ ಕೆಲಸ ಮಾಡಿ, ಆ ಪಾರ್ಟಿಗೆ ಸೇರ್ಕೊಂಡ್ಬಿಡಿ. ನೀವು ನಿಮ್ ಬಾಯಿ ಮುಚ್ಕೊಂಡು ತಪ್ಪು ಗೆದ್ದು ಬಿಡಿ, ನಾನ್ ಹೋಗಿ ವೇದ ಅವ್ರಿಗೆ ವಿಷಯ ತಿಳಿಸ್ತೀನಿ. ಆ ಬ್ರಹ್ಮನೆ ಬಂದ್ ಬಡ್ಕೊಂಡ್ರು ನಿನ್ ತಲೆ ಹೋಗೋದಿಲ್ಲ ಕಣೆ. ನೀನಾಗ ನೀನೆ ನಿನ್ ಕೈಯಾರೆ ನನ್ ಮಗಳ ಜೀವನ ಹಾಳು ಮಾಡ್ತಿದ್ಯಾ ಕಣೆ. ಈ ವಿಷಯನ ಅಷ್ಟು ಸುಲಭವಾಗಿ ತಗೋಬೇಡ, ಆ ತರದಲ್ಲಿ ಮಾಡೋ ಕೆಲ್ಸ ಅಲ್ವೇ ಇದು. ನನ್ ಮಾತು ಕೇಳು. ಕೇಳಲ್ಲ ರೀ, ಕೇಳಲ್ಲ. ಈ ವಿಷಯದಲ್ಲಿ ನೀವೇ ಅಲ್ಲ, ನೀವ್ ಹೇಳ್ತಿರೋ ಆ ಬ್ರಹ್ಮ ಬಂದು ಹೇಳಿದ್ರು ನಾನು ಕೇಳಲ್ಲ. ಇವತ್ತು ಒಂದು ಇತ್ಯರ್ಥ ಆಗ್ಲೇಬೇಕು. ಆ ಸಿದ್ಧಾರ್ಥ ತಪ್ಪು ಒಪ್ಕೊಂಡು ನನ್ ಮಗಳ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡೋದ್ ನೋ ಸರಿ, ಇಲ್ಲ ಅಂದ್ರೆ ಅವ್ರಮ್ಮ ನಾನಿನ್ನು ಬದುಕಿದೀನಿ. ಇವತ್ತೇ ನಮ್ಮ ಮಗಳನ್ನ ಕರ್ಕೊಂಡು ನಮ್ಮ ಮನೆಗೆ ಹೊರಟೋಗ್ಬಿಡೋಣ. ಈಗ ಇವನಿಂದ ಮನೆ ನೆಮ್ಮದಿ ಕಾಪಾಡಬೇಕು ಅಂದರೆ ಅವನು ಕೇಳಿದ್ದನ್ನ ಅವನ ಮುಖದ ಮೇಲೆ ಬಿಸಾಕೋದೊಂದೇ ದಾರಿ. ಅವ್ವ ಎಲ್ಲಿಗೆ ಹೊಂಟಿ? ಅವ್ವ ಅದು ಆ ಸಿದ್ಧಾರ್ಥನ ಕಡೆ ಮಾತಾಡಿ ಆ ಕೈಲಾಸನ ಬೇಡಿಕೆಯನ್ನು ಈಡೇರ್ಸಕೊಂಟಿಯನ್ ಏನ? ನಂಗೆ ಬೇರೆ ದಾರಿ ಇಲ್ಲವ. ಏನ್ ಮಾತಾಡಗತ್ತಿಯಪ್ಪಿ ನೀನ?
ಅಂದ್ರೆ ನೀ ಅವನ್ ಮುಂದ್ ಶರಣಾಗಕತಿ? ಒಂದ್ ಕಾಲದಾಗ ನೀನ್ ಕಣ್ ಬಿಟ್ರೆ ದೂರದಾಗ ನಿಂತಿರೋ ಮಂದಿ ಹೆದರಿ ನಡಿಗಿ ಸಾಯ್ತಿದ್ರ, ಅಷ್ಟ ಕಡಕಿದ್ದೀನಿ. ಈಗ ಎಲ್ಲೋ ತಾಗತ್ ಆ ನರಿ ಬುದ್ಧಿಯವ ಹೆದರ್ಸಾಕತ್ತಾನಂತೇಳಿ ನೀನ ನಿನ್ನ ವ್ಯಕ್ತಿತ್ವದ ವಿರುದ್ಧ ಹೊಂಟಿಯೇನ? ಪರಿಸ್ಥಿತಿ ನನ್ನ ಹಾಗೆ ಮಾಡ್ತಿದೆ ಅವ. ಸುಶಾಂತ್ ಕೂಡ ನನ್ನ ವ್ಯಕ್ತಿತ್ವದ ಒಂದು ಭಾಗ ಅಲ್ವಾ? ಇಲ್ಲಪ್ಪಿ, ನಿನಗೆ ಯಾಕೆ ಗೊತ್ತಾಗ್ವಲ್ತ? ಸುಶಾಂತ್ ಈ ಮನಿ ಮಗ ಅಲ್ಲ. ಅವನ ಯಾರ್ದೋ ಮಗ ಅನ್ನೋ ಸತ್ಯ ಜಾಸ್ತಿ ದಿವಸ ಮುಚ್ಚಿಡಕ್ಕಾಗಂಗಿಲ್ಲ. ಇವತ್ತಲ್ಲ ನಾಳೆ ಆ ಸತ್ಯ ಹೊರಗ್ ಬಂದ ಬರ್ತೈತಿ. ಆ ಕೈಲಾಸ ಇದನ್ನ ಬಯಲಿಗೆ ಎಳಿಬೇಕಂತ ನಿರ್ಧಾರ ಮಾಡ್ಕೊಂಡನ ಹಿಂಗೆಲ್ಲ ಮಾಡಕತ್ತಾನ. ನೀ ಅವಂಗ ರೊಕ್ಕ ಕೊಡಕ್ ಹೋಗ್ಬೇಡ. ಅವ ಎಲ್ಲಾರ್ಗೂ ಗೊತ್ತಾಗಂಗ್ ಮಾಡ್ಲಿ. ಇಲ್ಲವ, ಅದಾಗ್ಬಾರ್ದು ಅಂತಾನೆ ನಾನೀಗ ದುಡ್ಡನ್ನ ಅರೇಂಜ್ ಮಾಡಕ್ ಹೋಗ್ತಾ ಇರೋದು. ಬೀಸೋ ದೊಣ್ಣೆನ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು. ಅವನೀಗ ನನಗೆ ಕೊಟ್ಟಿರೋ ಡೆಡ್ ಲೈನಿಂದ ನಾನೀಗ ಹೊರಗೆ ಬರಬೇಕು. ಮುಂದೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಆದಷ್ಟು ನಾನಿದನ್ನು ತಡಿಲೇಬೇಕಲ್ವಾ? ಚಿಕ್ಕಪ್ಪ ಏನು ಮಾಡ್ತಿದ್ದೀರಾ? ಕೈ ಇಳಿಸಿ. ಹೊಡೀರಿ, ಯಾಕೆ ನಿಲ್ಲಿಸ್ಬಿಟ್ರಿ? ಹೊಡೀರಿ, ಇಷ್ಟು ವರ್ಷ ಸಂಸಾರ ಮಾಡಿದ್ದೀವಿ, ಒಂದಿನನೂ ನೀನು ನನ್ನ ಮೇಲೆ ದನಿ ಎತ್ ಮಾತಾಡಿದ್ದಿಲ್ಲ, ಇವತ್ತು ನನ್ನ ಮೇಲೆ ಕೈ ಮಾಡೋಷ್ಟು ಮುಂದುವರೆದ್ಬಿಟ್ರ? ಆಯ್ತು, ಅದು ಒಂದು ಆಗೋಗ್ಬಿಡ್ಲಿ, ಹೊಡೀರಿ. ಇದನ್ನ ನಾನು ಯಾವತ್ತು ನಿಮ್ಮಿಂದ ನಿರೀಕ್ಷೆ ಮಾಡಿರ್ಲಿಲ್ಲ. ನಾನು ಯಾವತ್ತು ನಿಮ್ಮನ್ನ ಕ್ಷಮಿಸಲ್ಲ. ಐ ಹೇಟ್ ಯು. ಪ್ರೇಮು ಪ್ರೇಮು ಪ್ರೇಮು, ಪ್ಲೀಸ್ 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 ಮುಟ್ಬೇಡಿ, ಮುಟ್ಟಬೇಡಿ ಅಂದೆ. ಸಾರಿ ಕಣೆ, ಆ ಕ್ಷಣದಲ್ಲಿ ಹಾಳಾದ ನನಗೆ ಏನಾಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ ಪ್ರೇಮು. ಮತ್ತಿನ್ನೇನು ಪ್ರೇಮು, ಮದುವೆ ಮಾಡಿಕೊಟ್ರು ಮಗಳನ್ನ ತವ್ರ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ನೀನು ಹೇಳಿದ್ದನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ಲಿಲ್ಲ. ಇದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಸಂಸಾರ ಒಡೆದು ಹೋಗುತ್ತೆ ಕಣೆ. ತಂದೆ ತಾಯಿಗಳಾದ ನಾವು ಮಕ್ಕಳ ಸಂಸಾರನ ಒಂದ್ ಮಾಡ್ಬೇಕೆ ಹೊರತು ಓಡಿಬಾರ್ದು ಕಣೆ. ಸಂಸಾರನ ಯಾವ್ದಪ್ಪ ಸಂಸಾರ? ಕಾಲೇಜ್ ಫ್ರೆಂಡ್ಸ್ ತರ ಹುಡುಗ ಹುಡುಗಿ ಇದ್ದಾರಲ್ಲ, ಅದು ಸಂಸಾರನ? ನನ್ ಮಗಳು ಮದ್ವೆ ಆದಾಗಿಂದ ಇಲ್ಲಿವರೆಗೂ ಸಂಸಾರನೇ ಶುರು ಮಾಡಿಲ್ಲ. ಈಗ್ಲೂ ಹಾಗೆ ಇದ್ದಾಳೆ ಅಂದ್ರೆ ಹೆತ್ಕೊಳಕ್ ಸಂಕಟ ಆಗಲ್ವಾ? ನನ್ಗೆಲ್ಲದಕ್ಕಿಂತಲೂ ನನ್ ಮಗಳ ಜೀವನ ಮುಖ್ಯ, ಅದಕ್ಕೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧ. ಚಿಕ್ಕಪ್ಪ, ಈ ವಿಷಯದ ಬಗ್ಗೆ ನಾನ್ ಸಿದ್ಧಾರ್ಥ ಹತ್ರ ಮಾತಾಡ್ತೀನಿ, ನೀವಿಬ್ರು ಜಗಳ ಮಾಡಬೇಡಿ. ಏ ಚಿಕ್ಕಪ್ಪ, ಸುಮ್ಮನೆ ಇದ್ದು ಬಿಡು, ಮಾಡೋದೆಲ್ಲ ಮಾಡಿ ಈಗ ಏನು ಗೊತ್ತಿಲ್ಲದೆ ಇರೋಳ ತರ ನಾಟಕ ಆಡ್ತಿದ್ಯಾ? ನನ್ ಮಗಳು ನನ್ನ ಹತ್ರ ಕ್ಲೋಸ್ ಆಗಿರೋದಕ್ಕಿಂತಲೂ ಹೆಚ್ಚಾಗಿ ನಿನ್ನ ಹತ್ರ ಕ್ಲೋಸ್ ಆಗಿದ್ಲಲ್ಲೇ, ನನಗಿಂತ ಹೆಚ್ಚಾಗಿ ನಿನ್ನ ನಂಬುದ್ಲಲ್ಲ. ನನಗ್ ಗೊತ್ತು ಕಣೆ, ನನಗ್ ಗೊತ್ತು, ನಿನಗೆ ಅವಳ ಬಗ್ಗೆ ಎಲ್ಲ ಗೊತ್ತಿದೆ. ಗೊತ್ತಿದ್ರು ನೀನ್ ಆ ವಿಷಯನ ನಮ್ಮ ಹತ್ರ ಮುಚ್ಚಿಟ್ಟು ಅವಳ ಜೀವನ ಹಾಳಾಗ್ತಿರೋದನ್ನ ನೋಡ್ಕೊಂಡು ಒಳ ಒಳಗಡೆನೆ ಖುಷಿ ಪಡ್ತಿದ್ಯಲ್ಲ. ಚಿಕ್ಕಮ್ಮ ಮುಚ್ಚು ಬಾಯಿ. ಪ್ರೇಮು, ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯ? ಸುಮ್ಮನೆ ಇರಿ ನೀವು. ಎಲ್ಲ ನೋಡ್ಕೊಂಡಿದ್ದು ಈಗ ಸಮಾಧಾನ ಮಾಡೋ ನಾಟಕ ಮಾಡಕ್ ಬರ್ತಾಳೆ. ಚಿಕ್ಕಮ್ಮ ಸಾಕು, ಸುಮ್ಮನೆ ಇರು. ನನ್ ಮಗಳ ಜೀವನ ಹಾಳಾಗೋದಕ್ಕೆ ನೀನೇ ಕಾರಣ. ಹೌದು ಕಣೆ, ನೀನೇ ಕಾರಣ. ನಿನ್ಗೆ ಎಲ್ಲ ವಿಷಯ ಗೊತ್ತಿತ್ತು,
ಇದ್ರೂ ನಮ್ಮಿಂದ ವಿಷ ಮುಚ್ಚಿಟ್ಟಿದ್ಯಾ? ಅದೇ ಅದೇ ಇಷ್ಟೆಲ್ಲ ರಾಧ ಅಂತ ಆಗಕ್ಕೆ ಕಾರಣ. ಇಲ್ಲ ಚಿಕ್ಕಮ್ಮ, ಕಾವ್ಯ ಸಿದ್ದು ಇಲ್ವೇನಮ್ಮ? ಅತ್ತೆ ಅವರು ಇಲ್ಲೇ ಇದ್ರು, ಈಗಷ್ಟೇ ಹೊರಗೋದ್ರು. ಓ ಹೌದಾ? ಕಾವ್ಯ ಹೇಗಿದೆಯಮ್ಮ? ನನ್ಗೇನಾಗಿದೆ ಅತ್ತೆ? ನಾನ್ ಚೆನ್ನಾಗಿದ್ದೀನಿ. ಆದ್ರೆ ಈ ಡಾಕ್ಟರ್ಗಳು ಸುಮ್ಸುಮ್ನೆ ನಮ್ನ ಹೆದರ್ಸಕ್ಕೆ ಅಂತ ಈ ದೊಡ್ಡ ದೊಡ್ಡ ಬ್ಯಾಂಡೇಜ್ಗಳನ್ನ ಹಾಕ್ಬಿಡ್ತಾರೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ನೀ ನನ್ನ ಸಮಾಧಾನಕ್ಕೆ ಹೀಗೆ ಹೇಳ್ತಾ ಇದೀಯ. ಯಾವ ಡಾಕ್ಟ್ರು ಸುಮ್ಸುಮ್ನೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಲಮ್ಮ. ನಿಜವಾಗ್ಲೂ ಅಗತ್ಯ ಇದ್ರೇನೆ ಈ ತರ ಬ್ಯಾಂಡೇಜ್ ಹಾಕೋದು. ನನಗೆ ಗೊತ್ತು ನಿನ್ಗೆಷ್ಟು ನೋವಾಗಿದೆ ಅಂತ. ನಾವು ಬೇಜಾರಾಗ್ತೀವಿ ಅಂತ ನಿನ್ಗೇನೂ ಆಗಿಲ್ಲ ಅನ್ನೋ ಹಾಗೆ ನಾಟಕ ಮಾಡ್ತಿದ್ಯಲ್ವಾ? ಏನೇ ಮುಚ್ಚಿಟ್ರು ದೇಹಕ್ಕಾಗಿರೋ ನೋವು ನಮ್ಮ ಮುಚ್ಚಿಡಕ್ಕಾಗಲ್ಲ ಕಾವ್ಯ. ಕಷ್ಟ ಕಾವ್ಯ. ಅತ್ತೆ ನೀವು ಇದಕ್ಕೆಲ್ಲ ಫೀಲ್ ಮಾಡ್ಕೋಬೇಡಿ. ನೋಡ್ತೀರಿ ಬೇಕಿದ್ರೆ, ನಿಮ್ ಸೊಸೆ ಇನ್ ಎರಡೇ ದಿನದಲ್ಲಿ ಜಿಂಕೆ ಓಡಾಡ್ದಂಗೆ ಮನೇನೆಲ್ಲ ಓಡಾಡ್ಕೊಂಡಿರ್ತಾಳೆ. ಅತ್ತೆ ನೀವೇನೋ ಬೇಜಾರಲ್ಲಿರೋ ತರ ಅನ್ನಿಸ್ತಿದೆ, ಏನಾಯ್ತತ್ತೆ? ಓ ನನಗ್ ಗೊತ್ತಾಯ್ತು ಬಿಡಿ, ನನಗ್ ಹೀಗಾಗಿದೆ ಅನ್ನೋದೇ ನಿಮಗ್ ಬೇಜಾರಲ್ವಾ? ಆಗದೆ ಇರುತ್ತ? ಇಷ್ಟು ದಿನ ನೀನ್ ಈ ಮನೇಲಿಲ್ದೆ ಮನೆ ಮಂಕಾಗಿತ್ತು. ನೀನ್ ಯಾವಾಗ ಬರ್ತೀಯೋ ಅಂತ ಕಾಯ್ತಾ ಇದ್ದೆ. ಆದ್ರೆ ನೀನಿಗ್ ಬಂದೆ ಅಂತ ನಾನ್ ಖುಷಿ ಪಡೋ ಹಾಗೂ ಇಲ್ಲ. ಯಾವಾಗ್ಲೂ ಲವಲವಿಕೆಯಿಂದ ಮನೆ ತುಂಬಾ ಓಡಾಡ್ತಿದ್ದವಳು ನೀನು. ಹೀಗೆ ಹೇಟ್ ಮಾಡ್ಕೊಂಡು ಮೂಲೆ ಸೇರಿದ್ರೆ ಬೇಜಾರಾಗಲ್ವಾ? ಚೇಚೆ ಅಳಬಾರ್ದು ಕಾವ್ಯ. ನಿನ್ ಕಣ್ಣಲ್ಲಿ ನೀರು ನೋಡೋದಕ್ಕ ನಾನು ಬಂದಿದ್ದು. ನನ್ನ ಮಗಳಲ್ವಾ ನೀನು. ನಾನೆಷ್ಟು ಅದೃಷ್ಟವಂತೆ ಅಲ್ವಾ ಅತ್ತೆ? ಇಷ್ಟು ಪ್ರೀತಿ ಮಾಡೋ ಅಮ್ಮನಂತ ಅತ್ತೆ ನನಗ್ ಸಿಕ್ಕಿದ್ದಾರೆ. ಎಲ್ಲಾ ಕಡೆ ಅತ್ತೆ ಸೊಸೆ ಜಗಳ ಅಂತಾರೆ, ಆದ್ರೆ ನನಗ್ ಮಾತ್ರ ಆ ದೇವ್ರು ಸ್ಪೆಷಲ್ ಆಗಿ ಒಳ್ಳೆ ಅತ್ತೆ ಆಗಿ ನಿಮ್ಮನ್ ಕೊಟ್ಟಿದ್ದಾನೆ. ಹಾಗಾದ್ರೆ ನಾನು ಅದೃಷ್ಟವಂತೆ ನಿನ್ನಂತ ಒಳ್ಳೆ ಸೊಸೆ ಸಿಗೋಕೆ. ಮತ್ತೆ ಗೋವಾ ಹೇಗಿತ್ತು? ಸಿದ್ದು ನಿನ್ನ ಚೆನ್ನಾಗಿ ನೋಡ್ಕೊಳ್ಳ. ಬರೀ ಚೆನ್ನಾಗಷ್ಟೇ ಅಲ್ಲ ಅತ್ತೆ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನನಗ್ ಪೆಟ್ಟಾದಾಗ್ಲಂತೂ ಅವ್ರು ನನ್ನನ್ನ ಪುಟ್ಟ ಮಗು ತರ ನೋಡ್ಕೊಂಡ್ರು. ನಿಜ ಹೇಳ್ಬೇಕು ಅಂದ್ರೆ ನಾನು ಡಬಲ್ ಪುಣ್ಯ ಮಾಡಿದ್ದೀನಿ. ಒಂದ್ ಪುಣ್ಯಕ್ಕೆ ನೀವ್ ಸಿಕ್ಕಿದ್ದೀರ, ಇನ್ನೊಂದ್ ಪುಣ್ಯಕ್ಕೆ ಸಿದ್ಧಾರ್ಥ ಅವ್ರು ಸಿಕ್ಕಿದ್ದಾರೆ. ನಿನ್ನಂತ ಹೆಂಡತಿನ ಪಡೆಯೋಕೆ ನಮ್ ಸಿದ್ದುನೂ ಅದೃಷ್ಟ ಮಾಡಿದ್ದ. ಹೇಳೆ ಯಾಕ್ ನಮ್ಮಿಂದ ಈ ವಿಷಯ ಮುಚ್ಚಿಟ್ಟೆ? ಅಲ್ಲ ನನ್ ಮಗಳ ಬಗ್ಗೆ ನಿನ್ಗೆ ಅಷ್ಟೊಂದ್ ಪ್ರೀತಿ ಅಷ್ಟೊಂದ್ ಕಾಳಜಿ ಇದ್ದಿದ್ರೆ ಈ ವಿಷಯನ ನನ್ನ ಹತ್ರ ಹೇಳ್ಬೋದಿತ್ತು ತಾನೇ ನೀನು? ಇದ್ರಲ್ಲೇ ಗೊತ್ತಾಗಲ್ವಾ ನನ್ ಮಗಳು ಚೆನ್ನಾಗಿರೋದು ಅವಳು ಖುಷಿಯಾಗಿರೋದು ನಿನಗೆ ಇಷ್ಟ ಇಲ್ಲ ಅಂತ. ಮತ್ತೆ ಅಂಜು ಬಗ್ಗೆ ಬಾಯ್ಗೆ ಬಂದಾಗ ಮಾತಾಡ್ಬೇಡಿ. ಕಾವ್ಯನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳ ಅವಳು, ಅಂತದ್ರಲ್ಲಿ ಅವಳೇ ಕಾವ್ಯನ್ ಜೀವನ ಹಾಳು ಮಾಡ್ತಾಳ?